ಸುನೀತಾ ಅವರು ಹರಿಹರ ದಾವಣಗೆರೆಯಿಂದ ನಮಗೆ ಇಬ್ಬರ ಜಾತಕದ ಪ್ರತಿಯನ್ನು ಕಳಿಸಿದ್ದಾರೆ ಪ್ರೇಮ ವಿವಾಹ ಆಗಬೇಕಂತ ಇದ್ದೇನೆ ಗುರುಗಳೇ ಒಪ್ಪಿಗೆ ಸಿಗುತ್ತಾ ಅಂತ ಒಂದು ಕೇಳಿದಾರೆ ಇನ್ನೊಂದು ಹುಡುಗನ ಹೆಸರು ಸಹ ಕಳಿಸಿದರ ಸಂತೋಷ್ ಅಂಥೇಳಿ ಈ ಇಬ್ಬರ ಜಾತಕವನ್ನು ಮೇಳಾಮೇಳಿ ಅಂತ ಹೊಂದಾಣಿಕೆಯನ್ನು ಪರಸ್ಪರ ಹೊಂದಾಣಿಕೆ ಮಾಡುವಂತಹ ಕ್ರಮ ಇದೆ ಅದರಲ್ಲಿ ಇನ್ನೊಂದು ತಾವು ಏನು ಮಾಡಿದ್ದೀರಿ ಹನ್ನೊಂದು ಹನ್ನೊಂದು ತೊಂಬತ್ತ್ಮೂರು ಸಮಯ ಕೊಡಲಿಲ್ಲ ಅಲ್ಲಿಯೂ ಸಹ ನಿಮ್ಮ ಭಾವವನ್ನು ನಿರ್ ನಿರ್ಣಯ ಮಾಡಲಿಕ್ಕೆ ಆಗುವುದಿಲ್ಲ ಮಧ್ಯಾಹ್ನ ಅಂತ ಹೇಳಿದಿರಿ ಮಧ್ಯಾಹ್ನ ಅಂತ ಹೇಳಿದ ಕೂಡಲೇ ನಿಖರ ಅಲ್ಲ ಅದು ಸಮಯ ಎಷ್ಟು ಅಂತ ಬೇಕು ಒಂದು ಆ ರೀತಿ ಈ ರೀತಿ ಕಳಿಸಿದರೆ ನೀವು ಶಾಸ್ತ್ರದ ಮೇಲೆ ನಂಬಿಕೆ ಇದ್ದರೂ ಆ ಮಾತುಗಳು ಆ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತಹ ವಿಚಾರಗಳು ನಿಮ್ಮ ಅನುಭವದಲ್ಲಿ ಬಾರದೇ ಹೋದಾಗ ನಾವು ಆಸ್ತಿಕರನ್ನು ನಾಸ್ತಿಕರ ಹಾಗೆ ಮಾಡಿದಾಗ ಆಗುತ್ತೆ ಆ ಅಪರಾಧಗಳನ್ನು ಮಾಡಬಾರ್ದು ನೀವು ಕೇಳ್ತೀರಾ ಅಂಥೇಳಿ ನಾವೇನು ಹೇಳೋದು ನೀವು ಅದನ್ನು ಕೇಳ್ಕೊಳ್ಳೋದು ನಾಳೆ ಅದರ ವಿರುದ್ಧ ಅನುಭವ ನಿಮಗೆ ಬರುವುದು ಆವಾಗ ಶಾಸ್ತ್ರದ ಮೇಲೆ ನಂಬಿಕೆ ಹೊರಟೋಗುತ್ತೆ ಇದರಿಂದ ಏನಾಗುತ್ತೆ ಒಂದು ಚಿಕ್ಕ ತಪ್ಪನ್ನು ನಾವು ನಿರ್ಣಯ ಮಾಡಿ ಮತ್ತು ಆ ಶಾಸ್ತ್ರದ ಮೇಲೇ ಇರುವಂತಹ ನಂಬಿಕೆ ಹೋದರೆ ನಾವು ಅಪರಾಧ ಮಾಡಿದಾಗ ಆಗುತ್ತೆ ಸುನೀತಾ ಅವರೇ ಅದರಿಂದ ನಿಮ್ಮ ಜಾತಕದಲ್ಲಿ ಕುಜದೋಷದ ಬಲವು ನಮಗೆ ಕಾಣಿಸ್ತಾ ಇದೆ ಶುಕ್ರನೊಟ್ಟಿಗೆ ರವಿ ಇರುವುದು ಆ ಒಂದು ವೈವಾಹಿಕ ಜೀವನದಲ್ಲಿ ವಿಚಿತ್ರವಾದ ಕೆಲವು ಕೆಲವು ಅನುಭವಗಳು ನಿಮ್ಮ ಪಾಲಿಗೆ ಉಂಟಾಗುವ ಲಕ್ಷಣಗಳಿದೆ ಅದರಿಂದ ನಿಮ್ಮ ಮನೆಯ ಪರಿಸರದಲ್ಲಿ ನಿಮ್ಮ ಇದರಲ್ಲಿ ಒಳ್ಳೆಯ ವಿದ್ವತ್ತಿರುವಂತಹ ನಿಮಗೆ ಇಷ್ಟವಾಗುವಂತಹ ಯಾರಾದರೂ ಜ್ಯೋತಿಷಿಗಳಿದ್ದರೆ ಸಮರ್ಪಕವಾಗಿ ಮೇಳಾಮೇಳಿ ಮಾಡಿ ನಂತರ ಅದರ ಹೊಂದಾಣಿಕೆ ಚೆನ್ನಾಗಿದೆ ಅಂತಾದರೆ ಅದರ ಮೇಲೆ ನೀವು ವಿವಾಹದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವುದು ಒಳ್ಳೆಯದು ಯಾವುದೇ ವಿಷಯಗಳಾದರೂ ನೀವು ಬೇರೆ ಸ್ನೇಹಿತ ಆಪ್ತ ಬೇರೆ ಬಂಧುಗಳು ಯಾರು ಯಾವ ಆಕ್ಷೇಪ ಮಾಡಿದರೂ ತೊಂದರೆ ಇಲ್ಲ ತಂದೆ ತಾಯಿಯರು ಆಕ್ಷೇಪ ಮಾಡಿದರೆ ಅವರಿಗೆ ಇಷ್ಟವಲ್ಲದೇ ಇರುವ ವಿಷಯವನ್ನು ನೀವು ಜೀವನ ಜೀವನದ ವಿಷಯದಲ್ಲಿ ತೆಗೆದುಕೊಂಡರೆ ಅದೊಂದು ಶಾಪವಾಗಿ ಉಳಿಬೋದು ಅಂತ ಹೇಳ್ತೇನೆ ನಾನು ಅದರಿಂದ ಮಾತೃಶಾಪ ಪಿತೃಶಾಪ ಈ ಶಾಪಗಳು ಯಾವ ವ್ಯಕ್ತಿಗೆ ಬರುತ್ತೆ ನಿಮ್ಮ ಜಾತಕದಲ್ಲಿರುವ ಯಾವ ಯೋಗಗಳು ನಿಮಗೆ ಅನುಭವಕ್ಕೆ ಬರಲಿಕ್ಕಿಲ್ಲ ಅದರಿಂದಾಗಿ ತಾವು ಸರಿಯಾಗಿ ನಿರ್ಧಾರ ಮಾಡಿ ತಿಳಿದವರ ಹತ್ರ ಕೇಳಿ ಹೆಜ್ಜೆ ಇಡಬೇಕು ಇದು ನಮ್ಮ ಮಾರ್ಗದರ್ಶನ ಅಂತ ತಿಳ್ಕೊಳ್ಳಿ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ